ನಮಸ್ಕಾರ ಆಸ್ಟಿಯೋಪೊರೋಸಿಸ್ ಅಥವಾ ಬೋನು ಮೆತ್ತುವಿಕೆ ಅದು ಏನಕ್ಕೆ ಬರುತ್ತೆ ಅಥವಾ ಅದನ್ನು ಹೇಗೆ ನಾವು ನಿಲ್ಲಿಸಬಹುದು ಮತ್ತು ಅದನ್ನು ನಾವು ಹೇಗೆ ಅದರ ಬಗ್ಗೆ ಟ್ರೀಟ್ಮೆಂಟ್ ಅಥವಾ ನಿರ್ವಹಣೆ ಮಾಡಬಹುದು ಅನ್ನೋದ್ರ ಬಗ್ಗೆ ಮುಂದಿನ 10 ನಿಮಿಷದಲ್ಲಿ ನಾನು ಅದರ ಬಗ್ಗೆ ಆದಷ್ಟು ತಿಳುವಳಿಕೆಯನ್ನು ತಮಗೆ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ಮೂಳೆ ನಾವೆಲ್ಲ ಅಂದುಕೊಂಡ ಹಾಗೆ ಸಾಮಾನ್ಯವಾಗಿ ಬಿದ್ದರೆ ಅಥವಾ ಸಣ್ಣದಾಗಿ ಜಾರಿದ್ರೆ ಅಥವಾ ಜೋರಾಗಿ ತಗಲಿದಾಗ ಮುರಿಯುತ್ತೆ. ಕೆಲವು ಸಲ ಸಾಮಾನ್ಯವಾಗಿ ಸಣ್ಣದಾಗಿ ಜಾರಿದ್ರೂ ಕೂಡ ಎಸ್ಪೆಷಲಿ 50 ವರ್ಷ ಆದ್ಮೇಲೆ ಸಣ್ಣದಾಗಿ ಬಾತ್ರೂಮಲ್ಲಿ ಜಾರಿ ಬಿದ್ದರು ಅಥವಾ ಲೈಟಾಗಿ ಮುಗ್ಗರಿಸಿ ಕಾಲನ ಕೆಳಕ್ಕಿಟ್ಟರೆ ಅಥವಾ ಹೋಗತಕ್ಕಂತಹ ರಸ್ತೆ ಉಬ್ಬು ತಗ್ಗು ಇದ್ದು ಸಡನ್ ಆಗಿ ಒಂಥರ ಜರ್ಕ್ನಲ್ಲಿ ಬಂದಾಗ ಕೆಲವು ಸಲ ಬೆನ್ನು ಮೂಳೆ ಆ ಯಾವುದಾದ್ರೂ ಮೂಳೆಗಳು ಮುರಿಯೋದನ್ನು ನೀವು ಕೇಳಿದಿರಿ. ಇದು ಪ್ರಪಂಚದಲ್ಲಿ ಎಲ್ಲ ಕಡೆ ನೋಡ್ಕೊಳ್ತಾ ಹೋದ್ರೆ 1.5 ಕೋಟಿಯಷ್ಟು ಜನಕ್ಕೆ ಫ್ರ್ಯಾಕ್ಚರ್ ಆಗುತ್ತೆ. ಅಂದ್ರೆ ಈ ಹಿಪ್ ಅನ್ನತಕ್ಕಂತಹದ್ದು ಅಂದ್ರೆ ತೊಡೆ ಸಂದಿನಲ್ಲಿ 3 ಲಕ್ಷ, ಬೆನ್ನೆಲುಬಿನಲ್ಲಿ 7 ಲಕ್ಷದಕ್ಕೆ, ಮತ್ತೆ ಈ ಮಣಿಕಟ್ಟು ಅಂತೀವಲ್ಲ ಈ ಮಣಿಗಿದ್ರಲ್ಲಿ 7 ಲಕ್ಷಕ್ಕೆ, ಈ ತರ ಬೇಕಾದಷ್ಟು ಬೇರೆ ಬೇರೆ ಜಾಗಗಳಲ್ಲಿ ಎಲ್ಲಿ ಬಿದ್ದು ನಾವು ಸಪೋರ್ಟ್ ಕೊಡ್ತಕ್ಕಂತಹ ಜಾಗ ಇದೆ ಆ ಜಾಗದಲ್ಲಿ ಮುರಿಯತಕ್ಕಂತಹ ಚಾನ್ಸಸ್ ಜಾಸ್ತಿ ಆಗುತ್ತೆ. ಇದಕ್ಕೆ ನಾವು ಪ್ಯಾಥಲಾಜಿಕಲ್ ಫ್ರ್ಯಾಕ್ಚರ್ ಅಂದ್ರೆ ನಾರ್ಮಲ್ ಆಗಿ ಜೋರಾಗಿ ಬಿದ್ದು ಮುರಿಯದೆ ಮುರಿಯುತ್ತೆ ಅಂತ ಹೇಳ್ತೇವೆ. ನಾವೇನ್ ಅನ್ಕೋತೀವಿ ಸಾಮಾನ್ಯವಾಗಿ ಮೂಳೆ ಒಂದು ತರಹದ ಹಾರ್ಡ್ ಸ್ಟ್ರಕ್ಚರ್ ಅಂದ್ರೆ ಗಟ್ಟಿಯಾದಂತ ಒಂದು, ಅದು ಸಾಮಾನ್ಯವಾಗಿ ಯಾವುದೇ ರೀತಿ ಈ ಒಂದು ಫ್ರೇಮ್ ವರ್ಕ್ ತರ ಕೂತ್ಕೊಂಡಿರುತ್ತೆ. ಅಂದ್ರೆ ನಮ್ಮ ಅಣುಕಟ್ಟು ತರ ಕೂತಿರುತ್ತೆ, ಅದು ಯಾವುದೇ ಬೇರೆ ಯಾವುದಕ್ಕೂ ಕೆಲಸ ಮಾಡೋದಿಲ್ಲ ಆ ತರ ಅನ್ಕೊಂಡಿರ್ತೇವೆ. ಆಕ್ಚುಯಲ್ ಆಗಿ ಮೂಳೆ ನಮ್ಮ ಸಾಕಷ್ಟು ಕೆಲಸಗಳಲ್ಲಿ ಉಪಯೋಗಕ್ಕೆ ಬರುತ್ತೆ. ಅಂದ್ರೆ ದೇಹಕ್ಕೆ ಮೂಳೆಯಿಂದಲೇ ನಮ್ಮ ಈ ಬ್ಲಡ್ ವೆಸಲ್ಸ್ ಅವೆಲ್ಲಾನು ಮೂಳೆಲಾಗಿರ್ತಕ್ಕಂಥ ಜಾಗದಿಂದ ಬರುತ್ತೆ, ಅದಕ್ಕೆ ನಾವು ಬೋನ್ ಮ್ಯಾರೋ ಅಂತ ಹೇಳ್ತೀವಿ. ಮೂಳೆಯಿಂದ ಕ್ಯಾಲ್ಸಿಯಂ ಒಳಕ್ಕೆ ಹೋಗೋದು ಹೊರಕ್ಕೆ ಬರೋದು, ಅಂದ್ರೆ ನಮ್ಮ ದೇಹಕ್ಕೆ ಬೇಕಾಗಿರೋ ಲೆಕ್ಕದಲ್ಲಿ ಮೂಳೆ ಕ್ಯಾಲ್ಸಿಯಂ ಒಳಕ್ಕೂ ಹೋಗ್ತಿರುತ್ತೆ ಹೊರಕ್ಕೂ ಬರ್ತಿರುತ್ತೆ. ರೆಗ್ಯುಲರ್ ಆಗಿ ಈ ಒಂದು ಚೇಂಜಸ್ ನಡೀತಾ ಇರುತ್ತೆ. ಮೂಳೆ ತನ್ನಲ್ಲಿ ಸಣ್ಣ ಸಣ್ಣ ಏಟುಗಳಾದ್ರೆ, ಸಣ್ಣ ಸಣ್ಣ ಪೆಟ್ಟುಗಳಾದ್ರೆ ಅದನ್ನ ರಿಪೇರಿ ಮಾಡ್ಕೊಳತಕ್ಕಂತಹ ಕೆಪಾಸಿಟಿನೂ ಅದಕ್ಕಿರುತ್ತೆ. ಅಂದ್ರೆ ನಮ್ಗೆ ಗೊತ್ತಿಲ್ಲದೇನೆ ನಾವು ಜೋರಾಗಿ ವರ್ಕೌಟ್ ಮಾಡಿದಾಗ, ಜೋರಾಗಿ ಸ್ಟ್ರೆಸ್ ಮಾಡಿದಾಗ, ಟೆನ್ ಇತ್ತಗೊಂಡಾಗ ಅದು ಮಾಡಿ ಚೇಂಜ್ ಆಗ್ತಾ ಹೋಗುತ್ತೆ. ಅದಷ್ಟೇ ಅಲ್ಲದೆ ನಮಗೆ ಬೇಕಾದಂತಹ ಒಂದು ಪರಿಸ್ಥಿತಿ ನೋಡ್ಕೊಂಡು ಅದು ಕೂಡ ಬದಲಾವಣೆ ಆಗುತ್ತೆ. ಅಂದ್ರೆ ತುಂಬಾ ಹಾರ್ಡ್ ವರ್ಕಿಂಗ್, ಜೋರಾಗಿ ಕೆಲಸ ಮಾಡ್ತಕ್ಕಂತಹ, ತಾಕತ್ತು ಮಾಡ್ತಕ್ಕಂತಹ ಕೆಲಸಗಳನ್ನು ಮಾಡೋರಿಗೆ ಮೂಳೆ ಗಟ್ಟಿ ಇರುತ್ತೆ. ಅದೇ ಸಾಮಾನ್ಯವಾಗಿ ಸೆಡೆಂಟ್ರಿ ಕೂತ್ಕೊಂಡು ಕೆಲಸ ಮಾಡತ್ತಂಥವ್ರಿಗೆ ಮೂಳೆಗಳು ದೊಡ್ಡ ದಪ್ಪ ಮೂಳೆಗಳೇನು ಬೇಕಾಗಲ್ಲ, ದೇಹ ಅದನ್ನು ಕಡಿಮೆಯಾಗಿ ಇಟ್ಕೊಳ್ಳುತ್ತೆ. ಅಂದ್ರೆ ಡಿಮ್ಯಾಂಡ್ ಸಪ್ಲೈ ಕೂಡ ಅದನ್ನ ಮ್ಯಾನೇಜ್ ಮಾಡ್ಕೊಳ್ತಾ ಹೋಗುತ್ತೆ. ತುಂಬಾ ವರ್ಕ್ಔಟ್ ಮಾಡೋರಿಗೆ, ತುಂಬಾ ಕೆಲಸ ಅಥವಾ ತುಂಬಾ ಪ್ರೆಷರ್ ಕೊಡ್ತಕ್ಕಂತಹ ಕೆಲಸಗಳಿದ್ದವರಿಗೆ ಆ ಮೂಳೆ ದಪ್ಪ ಅಥವಾ ಗಟ್ಟಿಯಾಗಿರುತ್ತೆ. ಮೆತ್ತಗಿದ್ದು ಸಾಮಾನ್ಯವಾಗಿ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡ್ಕೊಳ್ತಾ ಇರುವಂತಹವ್ರಿಗಾದ್ರೆ ಅಷ್ಟು ಸೀರಿಯಸ್ ಆಗಿ ಅಷ್ಟು ಗಟ್ಟಿಯಾಗಿ ಅದು ಇರ್ಲಿಕ್ಕೆ ಬರೋದಿಲ್ಲ. ಅಂದ್ರೆ ಅದನ್ನ ತಾನು ಅಡ್ಜಸ್ಟ್ ಮಾಡ್ಕೊಳ್ತಾ ಹೋಗುತ್ತದೆ. ಸೊ ಈ ಒಂದು ಬದಲಾವಣೆ ಅಥವಾ ಈ ಒಂದು ಚೇಂಜಸ್ ಏನಿದೆ ಅದನ್ನ ನಮ್ಮ ಡೈನಮಿಕ್ ಪ್ರೋಸೆಸ್ ಅಥವಾ ಡೈನಮಿಕ್ ಚೇಂಜಸ್ ಅಂತ ಹೇಳ್ತಾ ಬರ್ತೀವಿ. ಅದನ್ನ ಈ ಒಂದು ಕಾರಣದಿಂದ ಕೆಲವು ಸಲ ಮೂಳೆ ಮೆತ್ತಗೂ ಕೂಡ ಆಗುತ್ತೆ. ಅದಕ್ಕೆ ನಾವು ಲೋ ಬೋನ್ ಮಾಸ್ ಅಥವಾ ಮೂಳೆ ಅಂಗಾಂಶಗಳು ಅಥವಾ ಮೈಕ್ರೋ ಆರ್ಕಿಟೆಕ್ಚರ್ ನಿಧಾನಕ್ಕೆ ಕಡಿಮೆ ಹಾಕೊಂಡು ಮೂಳೆ ಮೆತ್ತಗಾಗ್ತಾ ಬರುತ್ತೆ. ಈ ಮೂಳೆ ಮೆತ್ತಗಾದಾಗ ಅದರಲ್ಲಿ ದುರ್ಬಲತೆ ಅಥವಾ ಮುರಿತಕ್ಕೆ ಒಳಗಾಗ್ತಾ ಬರುತ್ತದೆ. ಈ ಯುನಿಟ್ ಪರಿಣಾಮ ಅಥವಾ ಈ ಮೂಳೆಯ ದ್ರವ್ಯರಾಶಿ, ಈ ಕೆಲವು ಸಲ ಈಗ ಇದು ಸಾಮಾನ್ಯವಾಗಿರ್ತಕ್ಕಂತಹ ಮೂಳೆ, ಇಲ್ಲಿ ನೀವು ಸಾಕಷ್ಟು ಆರ್ಕಿಟೆಕ್ಚರ್ಲಿ ಸುಮಾರು ಮೂಳೆಗಳನ್ನ ನೋಡಬಹುದು. ಅದೇ ಮೆತ್ತಗಾದಾಗ ತುಂಬಾ ಜಾಗಗಳು ಪೋರಸ್ ಆಗಿ ಕಾಣಿಸುತ್ತೆ. ಅದಕ್ಕೆ ನಾವು ಇದನ್ನ ಇಂಗ್ಲಿಷ್ ಅಲ್ಲಿ ಆಸ್ಟಿಯೋಪೊರೋಸಿಸ್ ಅಂತ ಹೇಳ್ತೀವಿ, ಕನ್ನಡದಲ್ಲಿ ಮೆತು ಮೂಳೆ ಅಥವಾ ಮೂಳೆ ಮೆತ್ತಗಾಗಿದೆ ಅಥವಾ ಮೆತು ಮೂಳೆ ಅಂತ ಹೇಳ್ತೇವೆ ಇದಕ್ಕೆ. ಸೊ ಇದು ಏನಕ್ಕಾಗತ್ತೆ? ಈಗ ಹೇಳಿದಾಗೆ ಮೂಳೆ ಸಾಮಾನ್ಯವಾಗಿ ಸುಮ್ಮನೆ ಇರೋದಿಲ್ಲ, ಮೂಳೆಗಳು ಹಾಕೊಳ್ತಾ ಇರುತ್ತೆ, ಮೂಳೆನ ತೆಕ್ಕೊಳ್ತಾ ಇರುತ್ತೆ, ಬೇಕಾದ ರಿಸೆಸಿಟಿನಲ್ಲಿ ಶೇಪ್ಗಳನ್ನ ಚೇಂಜ್ ಮಾಡ್ಕೊಳ್ತಾ ಇರುತ್ತೆ, ಕ್ಯಾಲ್ಸಿಯಂ ಬೇಕಾದಾಗ ಮೂಳೆಯಿಂದ ತೆಗೆದುಕೊಡುತ್ತೆ, ಬೇಕ್ ಜಾಸ್ತಿ ಇದ್ದಾಗ ಮೂಳೆ ಒಳಗೆ ಹಾಕೊಳ್ಳುತ್ತೆ. ಒಂಥರ ಇಟ್ಸ್ ಎ ಡೈನಮಿಕ್ ಪ್ರೋಸೆಸ್. ಅದನ್ನ ನಾವು ಭೂ ಮೂಳೆ ಅಬ್ಸರ್ವ್ ಆಗೋದು ಮತ್ತೆ ಮೂಳೆಯನ್ನ ಸೇರಿಸ್ಕೊಳ್ಳುವಂತಹ ಕೆಲಸ ಆಗ್ತಿರುತ್ತೆ. ರೆಸ್ಟಿಂಗ್ ಸ್ಟೇಟ್ ಅಲ್ಲಿ ಎಲ್ಲಾ ಸೆಲ್ಗಳು ಸುಮ್ಮನೆ ಇರುತ್ತೆ, ಬೇರೆ ಏನಾದರೂ ತೊಂದರೆ ಆದಾಗ ಅಥವಾ ಕ್ಯಾಲ್ಸಿಯಂ ಜಾಸ್ತಿ ಬೇಕಾದಾಗ ಸ್ಟಿಮ್ಯುಲೇಟ್ ಆದ್ರೆ ಆ ಕ್ಯಾಲ್ಸಿಯಂ ತೆಗೆಯುತ್ತೆ ಅಥವಾ ಎಲ್ಲ ಚೆನ್ನಾದ ಮೇಲೆ ರಿಪೇರಿ ಮಾಡ್ಕೊಳ್ತಾ ಹೋಗುತ್ತೆ. ಇದೊಂದು ಡೈನಮಿಕ್ ಪ್ರೋಸೆಸ್. ಇದನ್ನ ಸಾಕಷ್ಟು ಹಾರ್ಮೋನ್ಸ್ಗಳು, ಬೇರೆ ಅಷ್ಟು ಫ್ಯಾಕ್ಟರ್ಸ್ಗಳು ಅದನ್ನ ಇನ್ಫ್ಲುಯೆನ್ಸ್ ಮಾಡ್ತಾ ಇರುತ್ತೆ. ಸೊ ಅಂದಾಜಿನಾಗೆ ಭಾರತದಲ್ಲಿ 300 ಮಿಲಿಯನ್ಸ್ ಜನರಲ್ಲಿ ಆಸ್ಟಿಯೋಪೊರೋಸಿಸ್ ಇದೆ.
ಇದು ಸಾಮಾನ್ಯವಾಗಿ 24% ಜನಕ್ಕೆ 50 ವರ್ಷ ಆದ್ಮೇಲೆ ಹಿಪ್ಪಿನ ಫ್ರ್ಯಾಕ್ಚರ್ ಇಂದ ಸಾವು ಅನುಭವಿಸತಕ್ಕಂತ ಸಂಭಾವನೆ ಇದೆ ಸೋ ಇದು ಈ ಒಂದು ಈ ಸಾವನ್ನ ನಾವು ಸಾಮಾನ್ಯವಾಗಿ ಅವಾಯ್ಡ್ ಮಾಡ್ಕೋಬಹುದು ಇದನ್ನ ಅವಾಯ್ಡ್ ಮಾಡಲಿಕ್ಕೆ ನಾವು ಕೆಲವಷ್ಟು ಸಿಂಪಲ್ ಆದಕ್ಕಂತ ಕೆಲವು ಪ್ರೋಸೆಸ್ ಗಳಿದೆ ಸಿಂಪಲ್ ಆದ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಳ್ಬೇಕು ಅದು ಮಾಡೋದ್ರಿಂದ ಉಪಯೋಗ ಆಗುತ್ತೆ ಅದನ್ನ ಮಾಡಲಿಕ್ಕೆ ಮುಂಚೆ ಏನಕ್ಕೆ ಈ ಮೂಳೆ ಮೆತ್ತಕ್ಕಾಗುತ್ತೆ ಈ ಮೂಳೆಯನ್ನ ಹೇಗೆ ನಾವು ಸಂಭಾವಿಸಬಹುದು ಅನ್ನತಕ್ಕಂತ ಬಗ್ಗೆ ಹೇಳ್ತೀನಿ ಸೊ ಇದು ಯಾರ್ಯಾರಲ್ಲಿ ಜಾಸ್ತಿ ಆಗುತ್ತೆ ಆಸ್ಟಿಯೋಪೊರೋಸಿಸ್ ಅಥವಾ ಮೂಳೆ ಮೆತ್ತುವಿಕೆ ಲೇಡೀಸ್ ಅಲ್ಲಿ ಹೆಣ್ಣು ಮಕ್ಕಳಲ್ಲಿ ಹೆಂಗಸರು ಎಸ್ಪೆಷಲಿ ವಯಸ್ಸು ಹೆಚ್ಚುತ್ತಿದ್ದಂಗೆ 45-50 ವರ್ಷ ದಾಟಿ ಮುಟ್ಟು ನಿಂತ ಮೇಲೆ ಇದು ಆಗತಕ್ಕಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ ತೆಳ್ಳಗಿರೋರಲ್ಲಿ ಅಥವಾ ಬೋನ್ ಬಿ ಎಂ ಐ ಅಂತ ಏನ್ ಹೇಳ್ತೀವಿ ಬಾಡಿ ಮಾಸ್ ಇಂಡೆಕ್ಸ್ 19 ಕಡಿಮೆ ಇದ್ದವರಲ್ಲಿ ಆಸ್ಟಿಯೋಪೊರೋಸಿಸ್ ಆಗುವ ಚಾನ್ಸಸ್ ಜಾಸ್ತಿ ಇರುತ್ತೆ ಕಾಕೇಶಿಯನ್ಸ್ ಏಷ್ಯನ್ಸ್ ನಮ್ಮಲ್ಲಿ ಏಷ್ಯನ್ಸ್ ಇಂಡಿಯನ್ಸ್ ನಮ್ಮಲ್ಲೂ ಕೂಡ ಆಸ್ಟಿಯೋಪೊರೋಸಿಸ್ ಜಾಸ್ತಿ ಇರುತ್ತೆ ಫ್ಯಾಮಿಲಿ ಹಿಸ್ಟ್ರಿನಲ್ಲಿ ಮನೆಯಲ್ಲಿ ಇನ್ಯಾರಿಗಾದ್ರೂ ಈ ಆಸ್ಟಿಯೋಪೊರೋಸಿಸ್ ಅಥವಾ ಮೂಳೆ ಮುರಿತ ಆಗಿದ್ರೆ ಅಂತಹ ಜನಗಳಲ್ಲಿ ಆಗತಕ್ಕಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಮತ್ತೆ ಮುಟ್ಟು ತಡವಾಗಿ ಬರೋದು ಅಥವಾ ಮುಟ್ಟಿನಲ್ಲಿ ಅಡಚಣೆಗಳಿರೋದು ಅಥವಾ ಬೇಗ ಮುಟ್ಟು ನಿಂತು ಹೋಗಿರ್ತಕ್ಕಂಥ ಅಥವಾ 45 ವರ್ಷಕ್ಕಿಂತ ಕಡಿಮೆ ಮುಟ್ಟು ನಿಂತವರಲ್ಲಿ ಈ ಬರ್ತಕ್ಕಂಥ ಚಾನ್ಸಸ್ ಜಾಸ್ತಿ ಆಹಾರ ಸೇವನೆ ಊಟ ಸರಿಯಾಗಿ ಮಾಡದೆ ಏನೋ ಒಂದು ತರ ಫುಡ್ ಫ್ಯಾಡಿಸಮ್ ಅಂತೀವಿ ಕೆಲವರು ಹಾಲು ಕುಡಿಯಲ್ಲ ಕ್ಯಾಲ್ಸಿಯಂ ರಿಚ್ ಇರ್ತಕ್ಕಂಥ ಊಟಗಳ ತಗೊಳ್ಳಲ್ಲ ಈ ತರ ಫುಡ್ ಫ್ಯಾಡ್ ಇದ್ರು ಕೂಡ ಅಂಥವರಲ್ಲಿ ಈ ಮೂಳೆ ಮೆತ್ತ ಆಗತಕ್ಕಂಥ ಚಾನ್ಸಸ್ ಇರುತ್ತೆ ವೈದ್ಯಕೀಯ ಕಂಡ ಕಾರಣಗಳು ಅಂದ್ರೆ 40 ವರ್ಷ ಅರ್ಥ್ರೈಟಿಸ್ ಅಥವಾ ಥೈರಾಯ್ಡ್ ಅಥವಾ ಪ್ಯಾರಾಥೈರಾಯ್ಡ್ ಪ್ರಾಬ್ಲಮ್ ಅಥವಾ ಡಯಾಬಿಟಿಸ್ ಮತ್ತೆ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಅಂತ ಹೇಳ್ತೀವಿ ಕೆಲವಷ್ಟು ಸ್ಟಮಕ್ಕಿನ ಪ್ರಾಬ್ಲಮ್ ಇದ್ದವರಲ್ಲೂ ಕೂಡ ಈ ಕಾಯಿಲೆಗಳು ಜಾಸ್ತಿ ಇರುತ್ತೆ ಸಾಕಷ್ಟು ಕಾಯಿಲೆಗಳಿದೆ ಎಲ್ಲದನ್ನು ನಾನು ಇಂಗ್ಲಿಷ್ ಅಲ್ಲೇ ಬರ್ದಿನಿ ಯಾಕಂದ್ರೆ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡೋದು ಬಹಳ ಕಷ್ಟವಾಗಿರೋದ್ರಿಂದ ಅಮಿಲಾಯ್ಡ್ ಆಂಕಲೋಸಿಂಗ್ ಸ್ಪಾಂಡಿಲೈಟಿಸ್ ಸಾಕಷ್ಟು ಈ ತರದ ಕಾಯಿಲೆಗಳು ಕೂಡ ನಮ್ಮಲ್ಲಿ ಆಸ್ಟಿಯೋಪೊರೋಸಿಸ್ ಅಥವಾ ಮೂಳೆ ಮೆತ್ತಗಲಿಕ್ಕೆ ಕಾರಣವಾಗಿರುತ್ತೆ ತುಂಬಾ ದಿವಸ ಸ್ಟಿರಾಯ್ಡ್ ಉಪಯೋಗಿಸಿದ್ರೆ ಥೈರಾಯ್ಡ್ ಹಾರ್ಮೋನ್ ಹೈ ಡೋಸ್ ಅಲ್ಲಿ ಬೇಕಿದ್ರೆ ಎಪಿಲೆಪ್ಸಿ ಇದ್ದು ಎಪಿಲೆಪ್ಸಿ ಮಾತ್ರೆಗಳು ತಗೊಳ್ಳೋರಲ್ಲಿ ಕೆಲವರು ಕಿಡ್ನಿಗಳಲ್ಲಿ ತೊಂದರೆ ಇದ್ದು ಕಿಡ್ನಿ ಯೂರಿನ್ ಪಾಸ್ ಮಾಡ್ಲಿಕ್ಕೆ ಕೆಲವಂತ ಔಷಧಿಗಳು ತಗೊಳ್ಳೋದು ಈ ಅಲ್ಯೂಮಿನಿಯಂ ಇರತಕ್ಕಂಥ ಈ ಗ್ಯಾಸ್ ಸಿರಪ್ಸ್ ಗಳು ಬರುತ್ತಲ್ಲ ಅದನ್ನ ತುಂಬಾ ತಗೊಳ್ಳೋದ್ರಿಂದ ಮತ್ತೆ ಕೆಲವು ಗೊನೋಡೋಟ್ರಾಪಿನ್ ಆಂಟಗೋನಿಸ್ಟ್ ಅಂತ ಹೇಳ್ತೀವಿ ಕೆಲವು ಸಲ ಈ ಫರ್ಟಿಲಿಟಿ ಟ್ರೀಟ್ಮೆಂಟ್ ಈ ಟ್ರೀಟ್ಮೆಂಟ್ ಗಳಿಗೆ ಕೊಡ್ತೀವಿ ಅದರಲ್ಲೂ ಕೂಡ ಕೆಲವು ಸಲ ಈ ಆಸ್ಟಿಯೋಪೊರೋಸಿಸ್ ಬರ್ತಕ್ಕಂಥ ಚಾನ್ಸಸ್ ಇರುತ್ತೆ ಲೈಫ್ ಸ್ಟೈಲ್ ರಿಸ್ಕ್ ಅಂತ ಹೇಳಿದ್ರೆ ಇನ್ಆಕ್ಟಿವ್ ಲೈಫ್ ಸ್ಟೈಲ್ ಸೆಡೆಂಟ್ರಿ ಸುಮ್ಮನೆ ಕೂತಿರ್ತಕ್ಕಂತಹ ಜನಗಳಲ್ಲಿ ಕ್ಯಾಲ್ಸಿಯಂ ಡಯಟ್ ಕಡಿಮೆ ಇದ್ರಲ್ಲಿ ಬಿಸಿಲಿಗೆ ಜಾಸ್ತಿ ಎಕ್ಸ್ಪೋಸ್ ಆಗದೆ ಇದ್ರೆ ಊಟಗಳನ್ನ ಕಡಿಮೆ ತಗೊಳ್ಳದೆ ಚೆನ್ನಾಗಿ ತಿಂದೆ ಇರೋರಲ್ಲಿ ಅಂದ್ರೆ ಈ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ಜಾಸ್ತಿ ತಿಂದೆ ಇರೋರು ಆಲ್ಕೋಹಾಲ್ ತುಂಬಾ ಕುಡಿತಾ ಇರೋರು ಸ್ಮೋಕಿಂಗ್ ಮಾಡತಕ್ಕಂತಹವರು ಅಥವಾ ಈ ಕಾಫಿನ ತುಂಬಾ ಕಾಫಿ ಕುಡಿಯೋರು ತುಂಬಾ ಅಂದ್ರೆ ದಿವಸಕ್ಕೊಂದು 10-15 ಸಲ ಕಾಫಿ ಕುಡಿಯುವಂತವ್ರು ಈ ಜನಗಳಲ್ಲಿ ಮೂಳೆ ಮೆತುವಾಗತಕ್ಕಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂದ್ರೆ ನಾವು ಇದನ್ನ ಲೈಫ್ ಸ್ಟೈಲ್ ಚೇಂಜಸ್ ಅಲ್ಲಿ ವಿರುದ್ಧವಾಗಿ ಮಾಡ್ಕೋಬೇಕು ಇನ್ಆಕ್ಟಿವ್ ಲೈಫ್ ಸ್ಟೈಲ್ ಇಂದ ಆಕ್ಟಿವ್ ಲೈಫ್ ಸ್ಟೈಲ್ ಎಕ್ಸರ್ಸೈಸ್ ಮಾಡೋದು ವಾಕಿಂಗ್ ಮಾಡೋದು ಫಿಸಿಕಲಿ ಆಕ್ಟಿವ್ ಆಗಿರ್ತಕ್ಕಂಥದ್ದು ಕ್ಯಾಲ್ಸಿಯಂ ಸ್ವಲ್ಪ ಜಾಸ್ತಿ ಮಟ್ಟದಲ್ಲಿ ತಗೊಳ್ಳತಕ್ಕಂಥದ್ದು ಒಂದು 1/2 ಗಂಟೆ ಆದ್ರೂ ಬಿಸಿಲಲ್ಲಿ ವಾಕಿಂಗ್ ಅಥವಾ ಬಿಸಿಲಲ್ಲಿ ಕೂತ್ಕೊಳ್ಳತಕ್ಕಂಥದ್ದು ವಿಟಮಿನ್ ಡಿ ಕಡಿಮೆ ಅನ್ಸಿದ್ರೆ ವಿಟಮಿನ್ ಡಿ ನ ಸಪ್ಲಿಮೆಂಟ್ ತಗೊಳ್ತಕ್ಕಂಥದ್ದು ಹೆಚ್ಚಾಗಿ ಆಹಾರ ಪದಾರ್ಥಗಳು ಫ್ರೂಟ್ಸ್ ವೆಜಿಟೇಬಲ್ಸ್ ಮತ್ತೆ ಆಲ್ಕೋಹಾಲ್ ನ ಅವಾಯ್ಡ್ ಮಾಡಿ ಸ್ಮೋಕಿಂಗ್ ನ ಅವಾಯ್ಡ್ ಮಾಡಿ ಕೆಫೀನ್ ನ ಲಿಮಿಟ್ ಆಗಿ ಇಟ್ಕೊಂಡಿದ್ರೆ ಈ ಆಸ್ಟಿಯೋಪೊರೋಸಿಸ್ ಆಗತಕ್ಕಂತಹ ಚಾನ್ಸಸ್ ನ ನಾವು ಕಡಿಮೆ ಮಾಡಬಹುದು ಮತ್ತೆ ವಿಟಮಿನ್ ಡಿ ಕಡಿಮೆ ಇದ್ರೆ ಈಸ್ಟ್ರೋಜನ್ ಕಡಿಮೆ ಇದ್ರೆ ಪ್ಯಾರಾಥೈರಾಯ್ಡ್ ಹಾರ್ಮೋನ್ ಜಾಸ್ತಿ ಇದ್ರೆ ಥೈರಾಯ್ಡ್ ಏನಾದ್ರೂ ಜಾಸ್ತಿ ಇದ್ರೆ ಈ ಆಸ್ಟಿಯೋಕ್ಲಾಸ್ ಜಾಸ್ತಿ ಆಗುತ್ತೆ ಅಂದ್ರೆ ಈ ಬೋನ್ ನ ಕಿತ್ತುತ್ತೆ ಅಂತ ಹೇಳಿದ್ನಲ್ಲ ಆ ಸೆಲ್ ಗಳ ಆಕ್ಟಿವಿಟಿ ಜಾಸ್ತಿ ಆಗೋದ್ರಿಂದ ಕೆಲವು ಸಲ ಮೂಳೆ ಮೆತ್ತಗಾಗತ್ತೆ ಅದನ್ನ ನಾವು ರಿವರ್ಸ್ ಮಾಡ್ಕೊಳ್ತಾ ಹೋಗ್ಬೇಕಾಗತ್ತೆ ಸೊ ನಾವು ಆಸ್ಟಿಯೋಪೊರೋಸಿಸ್ ನ ಎರಡು ಭಾಗಗಳು ಮಾಡ್ತೀವಿ ಪ್ರೈಮರಿ ಆಸ್ಟಿಯೋಪೊರೋಸಿಸ್ ಅಂತ ಹೇಳ್ತೀವಿ ಈ ಮುಟ್ಟು ನಿಂತ ಮೇಲೆ ಬರ್ತಕ್ಕಂತಹ ಅಥವಾ ವಯಸ್ಸಾದ್ಮೇಲೆ ಬರ್ತಕ್ಕಂತಹ ಆಸ್ಟಿಯೋಪೊರೋಸಿಸ್ಗೆ ನಾವು ಪ್ರೈಮರಿ ಅಂತ ಹೇಳ್ತೀವಿ ಅಂದ್ರೆ ಅದಕ್ಕೆ ಯಾವುದೇ ಒಂದು ಕಾರಣ ಇಲ್ಲ ಮುಟ್ಟು ನಿಂತು ಹೋಯ್ತು ಮುಟ್ಟು ನಿಂತಾಗ ಬೇರೆ ಕಾರಣ ಇದೆ ಬಟ್ ಮುಟ್ಟು ನಿಲ್ಲೋದಕ್ಕಿಂತಲೂ ಬೇರೆ ಕಾರಣಗಳಿಂದ ಅದು ಆಸ್ಟಿಯೋಪೊರೋಸಿಸ್ ಬರ್ತಾ ಹೋಗುತ್ತೆ ಕೆಲವು ಸಲ ಈ ಕಾಯಿಲೆಗಳು ರುಮಟಾಯ್ಡ್ ಮಲ್ಟಿಪಲ್ ಮೈಲೋಮಾ ಈ ತರದ ಕಾಯಿಲೆ ಇದ್ರು ಕೂಡ ಆಸ್ಟಿಯೋಪೊರೋಸಿಸ್ ಬರುತ್ತೆ ಅದನ್ನ ನಾವು ಸೆಕೆಂಡ್ರಿ ಆಸ್ಟಿಯೋಪೊರೋಸಿಸ್ ಅಂತ ಹೇಳ್ತೀವಿ ಔಷಧಿಗಳಿಂದಲೂ ಆಗುತ್ತೆ ಸೊ ಇದನ್ನ ಹೇಗೆ ಮ್ಯಾನೇಜ್ ಮಾಡಬೇಕು ಅಂತ ಹೇಳಿದ್ರೆ ಫಸ್ಟ್ ಆಸ್ಟಿಯೋಪೊರೋಸಿಸ್ ಇದೆಯಾ ಇಲ್ವಾ ಕಂಡುಹಿಡ್ಕೋಬೇಕು ಕಂಡುಹಿಡ್ಕೊಳ್ಳಕ್ಕೆ ದೊಡ್ಡ ಪ್ರಾಬ್ಲಮ್ ಅಂತ ಏನ್ ಹೇಳಿದ್ರೆ ಈ ಆಸ್ಟಿಯೋಪೊರೋಸಿಸ್ ಇದೋದು ಯಾವುದೇ ಸೂಚನೆಗಳೇ ಇರೋದಿಲ್ಲ ಮೂಳೆಗಳ ನೋವಾಗ್ಲಿ ಅಥವಾ ಮೂಳೆ ಮುರಿದ ಮೇಲೆ ಗೊತ್ತಾಗುತ್ತೆ ಆಸ್ಟಿಯೋಪೊರೋಸಿಸ್ ಇದೆ ಅಂತ ಬಟ್ ಅದು ಲೇಟ್ ಯಾಕೆಂದ್ರೆ ಮೂಳೆ ಮುರಿದ ಮೇಲೆ ಆಸ್ಟಿಯೋಪೊರೋಸಿಸ್ ಕಂಡುಹಿಡ್ಕೊಂಡ್ರೆ ನಾವು ಮುರಿಯೋದನ್ನ ನಾವು ಅವಾಯ್ಡ್ ಮಾಡ್ತಕ್ಕಂತಹ ಚಾನ್ಸಸ್ಸೇ ಹೊರಟೋಗುತ್ತೆ ಆದ್ರಿಂದ
ಈ ಆಸ್ಟಿಯೋಪೊರೋಸಿಸ್ ಬಗ್ಗೆ ನಾವು ಕೆಲವು ಸಲ ಸ್ಕ್ರೀನಿಂಗ್ ಮಾಡ್ಕೋಬೇಕಾಗುತ್ತೆ. ಕೆಲವರಲ್ಲಿ ಕೆಲವು ಸಲ ಮೆತ್ತಿಗೆ ನೋವು, ಬೆನ್ನು ನೋವು, ಆ ತರದ ನೋವು ಆ ತರ ಇರಬಹುದು. ಈ ಎಲ್ಲ ಒಂದು ಕಾರಣಗಳಿದ್ದು ಯೂಶುವಲ್ ಆಗಿ 50 ವರ್ಷ ಆದ್ಮೇಲೆ ನಾನು ಕೆಲವು ರಿಸ್ಕ್ ಫ್ಯಾಕ್ಟರ್ ಅಂತ ಹೇಳಿದ್ನಲ್ಲ, ಬೇಗನೆ ಮುಟ್ಟು ನಿಂತಿರ್ತಕ್ಕಂಥವ್ರು, ತಣ್ಣಗೆ ತೆಳುಗಿದ್ದವರು, ಮನೆಯಲ್ಲಿ ವಯಸ್ಸಾದವರಲ್ಲಿ ಯಾರಿಗಾದ್ರೂ ಸುಮ್ಮನೆ ಏನು ಕಾರಣ ಇಲ್ಲದೆ ಫ್ರಾಕ್ಚರ್ ಆಗಿರ್ತಕ್ಕಂತ ಫ್ಯಾಮಿಲಿ ಹಿಸ್ಟ್ರಿ ಇರೋರು, ಸ್ಮೋಕಿಂಗ್ ಅಭ್ಯಾಸ ಇರೋರು, ಅಥವಾ ಗ್ಯಾಸ್ಟ್ರಿಕ್ ಅಥವಾ ಕೆಲವಷ್ಟು ಔಷಧಿಗಳ ಲಿಸ್ಟ್ ತೋರಿಸಿದ್ನಲ್ಲ, ಆ ಔಷಧಿಗಳನ್ನು ತಗೊಳ್ತಾ ಇರೋರು ಆಸ್ಟಿಯೋಪೊರೋಸಿಸ್ ಸ್ಕ್ರೀನಿಂಗ್ ಮಾಡಿಸ್ಕೊಳ್ಳೋದು ಉತ್ತಮ. ಆಸ್ಟಿಯೋಪೊರೋಸಿಸ್ ಸ್ಕ್ರೀನಿಂಗ್ ಮಾಡಬೇಕಾದ್ರೆ ನಾವು ಫಸ್ಟ್ BMD ಟೆಸ್ಟಿಂಗ್ ಅಂತ ಮಾಡ್ತೀವಿ, ಬೋನ್ ಡೆನ್ಸಿಟಿ ಅಂದ್ಬಿಟ್ಟು ಎಕ್ಸ್ರೇ ಹಾಕಿಬಿಟ್ಟು ಅದರಲ್ಲಿ ಟೆಸ್ಟ್ ಮಾಡ್ತೀವಿ. ಬಟ್ ಇನ್ನೊಂದು ಅಲ್ಟ್ರಾಸೌಂಡ್ ಮೆಥಡ್ ಅಂತಿದೆ, ಅದಷ್ಟು ಸ್ಪೆಸಿಫಿಕ್ ಇಲ್ಲ, ಬಟ್ ಅಟ್ ಲೀಸ್ಟ್ ಸ್ಕ್ರೀನಿಂಗ್ ಮಾಡಿ ಕೊಡುತ್ತೆ ಡೆನ್ಸಿಟಿ ಕಡಿಮೆ ಇದೆಯಾ ಹೇಗೆ ಅಂದ್ಬಿಟ್ಟು. ಬಟ್ ಬೇರೆ ಕಡೆ BMD ಕರೆಕ್ಟ್ ಆಗಿ ಅಸೆಸ್ ಮಾಡೋದು ನಾವು ಡೆಕ್ಸಾ ಸ್ಕ್ಯಾನ್, ಅಂದ್ರೆ ಎಕ್ಸ್ರೇ ಬಿಟ್ಟು ಎಕ್ಸ್ರೇ ಇಂದ ಎಷ್ಟು ಅಬ್ಸರ್ವ್ ಆಗುತ್ತೆ ನೋಡ್ಕೊಂಡು ಒಂದು ಅಸೆಸ್ಮೆಂಟ್ ಕೊಡುತ್ತೆ, ಮೂಳೆಗಳು ಎಷ್ಟು ಕ್ವಾಂಟಿಟಿನಲ್ಲಿದೆ ಅಂತ. ಕ್ವಾಂಟಿಟಿ ಕಡಿಮೆ ಇದೆ ಅಂತ ಹೇಳಿದಾಗ ನಾನು ಸುಮಾರು ಕಾರಣಗಳು ಹೇಳಿದ್ನಲ್ಲ, ಕ್ಯಾಲ್ಸಿಯಂ ಕಡಿಮೆ ಇದ್ರೆ ಆಗುತ್ತೆ, ವಿಟಮಿನ್ ಡಿ ಕಡಿಮೆ ಇದ್ರೆ ಆಗುತ್ತೆ, ಥೈರಾಯ್ಡ್ ಪ್ಯಾರಾಥೈರಾಯ್ಡ್ ಇದ್ರೆ ಇರುತ್ತೆ, ಆ ತರದ ಟೆಸ್ಟ್ ಗಳನ್ನ ಮಾಡ್ಕೋತೀವಿ. ಯಾಕೆಂದ್ರೆ ಅದರಿಂದ ಇದ್ರೆ ಅದನ್ನ ಕರೆಕ್ಷನ್ ಮಾಡ್ಕೊಳ್ಬೇಕಾಗುತ್ತೆ, ಅಂದ್ರೆ ಆಸ್ಟಿಯೋಪೊರೋಸಿಸ್ ಟ್ರೀಟ್ಮೆಂಟ್ ಜೊತೆನಲ್ಲಿ ಅದನ್ನು ಕೂಡ ನಾವು ಕರೆಕ್ಷನ್ ಮಾಡ್ಕೋಬೇಕಾಗುತ್ತೆ. ಸೊ ಅದರಿಂದ ಬೋನ್ ಡೆನ್ಸಿಟಿ ಟೆಸ್ಟ್ ಡೆಕ್ಸಾ ಸ್ಕ್ಯಾನ್ ಅನ್ನ ನಾವು ಗೋಲ್ಡ್ ಸ್ಟ್ಯಾಂಡರ್ಡ್ ಅಂತ ಹೇಳ್ತೇವೆ. ಈ ಡೆಕ್ಸಾ ಸ್ಕ್ಯಾನ್ ಅನ್ನು ಮಾಡಿದಾಗ ನಾವು ಅದನ್ನ ಹೇಗೆ ಇಂಟರ್ಪ್ರಿಟ್ ಮಾಡ್ತೀವಿ ಅಂದ್ರೆ, ಅಲ್ಲೊಂದು ಟಿ ಸ್ಕೋರ್ ಅಂತ ಬರುತ್ತೆ. ಟಿ ಸ್ಕೋರ್ ಅನ್ನೋದು ಮೈನಸ್ ಒಂದಕ್ಕಿಂತ ಜಾಸ್ತಿ ಇದ್ರೆ, ಒಂದರಿಂದ ಮೈನಸ್ ಒಂದರ ಮಧ್ಯ ಇದ್ರೆ ಸಾಮಾನ್ಯ ನಾರ್ಮಲ್. ಇದೇನಂತ ಹೇಳಿದ್ರೆ ರೇಷಿಯೋ ಅಂತ ಹೇಳ್ತೀವಿ, ಅಂದ್ರೆ ನಾರ್ಮಲ್ ಆಗಿದ್ದವ್ರಿಗೆ ಕಂಪೇರ್ ಮಾಡಿದಾಗ ಇವರಲ್ಲಿ ಎಷ್ಟು ಕಡಿಮೆ ಇದೆ ಅಂತ. -1 -2.5 ಕಡಿಮೆ ಇದ್ರೆ ಅದಕ್ಕೆ ಆಸ್ಟಿಯೋಪೀನಿಯಾ, ಅಂದ್ರೆ ಸ್ವಲ್ಪ ಮೂಳೆ ಕಡಿಮೆ ಆಗಿದೆ ಅಂದ್ಬಿಟ್ಟು. -2.5 ಕಡಿಮೆ ಇದ್ರೆ ನಾವು ಅದಕ್ಕೆ ಆಸ್ಟಿಯೋಪೊರೋಸಿಸ್ ಅಂತ ಹೇಳ್ತೀವಿ. ಈಗ ನಾನು ಹೇಳಿದಂಗೆ ಈ -2.5 ಇಂದ ಕಡಿಮೆ ಇದ್ದವರಲ್ಲಿ ಫ್ರಾಕ್ಚರ್ ಚಾನ್ಸಸ್ ಜಾಸ್ತಿ ಆಗುತ್ತೆ. ಅದಕ್ಕೆ ಇದನ್ನ ನಾವು ರೆಡ್ ಕಲರ್ ಅಂದ್ರೆ ಯೆಲ್ಲೋ ಕಲರ್ ನಾರ್ಮಲ್ ಇಂದ ನಾವು ಸ್ಲೋ ಆಗಿ ಮೂಳೆ ಮುರಿತಕ್ಕಂತಹ ಕಡೆಗೆ ಹೋಗ್ಬೋದು. ಇದನ್ನ ನಾವು ಬೋನ್ ಟ್ರ್ಯಾಕ್ ಅಥವಾ ಬೋನ್ ಮುರಿಯತಕ್ಕಂತಹ ಚಾನ್ಸಸ್ ಹೇಗೆ ಅನ್ನೋದನ್ನ ನಾವು ಪ್ಲಾಟ್ ಮಾಡ್ಕೋತೀವಿ. ಸೊ ಮೂಳೆ ಮುರಿತಕ್ಕಂಥ ಚಾನ್ಸಸ್ ಜಾಸ್ತಿ ಇದ್ದವರಲ್ಲಿ ಟ್ರೀಟ್ಮೆಂಟ್ ನೆಸೆಸಿಟಿ ಇರುತ್ತೆ. ಆಸ್ಟಿಯೋಪೀನಿಯಾ ಇದ್ದಾಗ ಪ್ರಿವೆಂಟಿವ್ ಮೆಥಡ್ಸ್ನ ನಾವು ಇನ್ಸ್ಟಾಲ್ ಮಾಡಿದ್ರೆ ನಾವು ಆಸ್ಟಿಯೋಪೊರೋಸಿಸ್ ಕಡೆಗೆ ಹೋಗೋದನ್ನ ಅವಾಯ್ಡ್ ಮಾಡ್ಕೋಬಹುದು. ಸೊ ಇದರಲ್ಲಿ ಟಿ ಸ್ಕೋರ್ ಝೆಡ್ ಸ್ಕೋರ್ ಅಂತ ಬರುತ್ತೆ, ಅದನ್ನ ನಮ್ಮ ಡಾಕ್ಟರ್ಸ್ ಬಿಟ್ಬಿಡಿ, ನಾವು ಅದನ್ನ ಇಂಟರ್ಪ್ರಿಟ್ ಮಾಡಿಕೊಂಡು ಅದರ ಪ್ರಕಾರ ಟ್ರೀಟ್ಮೆಂಟ್ನ ಕೊಟ್ಕೊಳ್ತಾ ಹೋಗ್ತೀವಿ. ಈ ಗ್ರಾಫ್ ಏನ್ ತೋರಿಸುತ್ತೆ ಅಂದ್ರೆ, ನಾನು ಈಗ ಹೇಳಿದ ಹಾಗೆ ಈ ನಂಬರ್ ಕಡಿಮೆ ಆಗ್ತಿದ್ದ ಹಾಗೆ ಫ್ರಾಕ್ಚರ್ ಚಾನ್ಸಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಅದರಿಂದ ಫಸ್ಟ್ ನಾವು ಪ್ರಿವೆಂಟಿಂಗ್ ಮೆಥಡ್ಸ್ ನ ಅಡಾಪ್ಟ್ ಮಾಡಿಕೊಂಡು, ಅಂದ್ರೆ ಅಭ್ಯಾಸಗಳು ದುರಭ್ಯಾಸಗಳನ್ನ ಬಿಡಬೇಕು. ಸುಮ್ಮನೆ ಎಕ್ಸರ್ಸೈಸ್ ಮಾಡದೆ ಸೋಮಾರಿಯಾಗಿರ್ತಕ್ಕಂತಹದ್ದು ದುರಭ್ಯಾಸವೇ, ಅದನ್ನು ಕೂಡ ನಾವು ದುರಭ್ಯಾಸದ ಲಿಸ್ಟ್ ಅಲ್ಲಿ ಇಟ್ಕೊಂಡು ಅದನ್ನು ಕೂಡ ಅವಾಯ್ಡ್ ಮಾಡಿ ಫಿಸಿಕಲ್ ಎಕ್ಸರ್ಸೈಸ್ ಆಕ್ಟಿವ್ ಆಗಿರ್ತಕ್ಕಂಥ ಪ್ರಾಕ್ಟೀಸ್ ಮಾಡಬೇಕು. ಬೋನ್ ಡೆನ್ಸಿಟಿ ಟೆಸ್ಟ್ ಮಾಡಿಸ್ಕೊಂಡು ನೆಸೆಸರಿ ಇದ್ರೆ ಔಷಧಿಗಳನ್ನ ತಗೋಬೇಕು. ಔಷಧಿಗಳಲ್ಲಿ ನಾವು ಬಿಸ್ಫಾಸ್ಫೋನೇಟು, ಇಂಜೆಕ್ಷನ್ಸ್ ಗಳಿದೆ, ಸಾಕಷ್ಟು ಔಷಧಿಗಳು ಈಗಿದೆ, ಅದನ್ನ ತಗೊಂಡ್ರೆ ಬೋನ್ ಡೆನ್ಸಿಟಿ ಇಂಪ್ರೂವ್ ಆಗುತ್ತೆ. ಲೈಫ್ ಸ್ಟೈಲ್ ನ ಆಕ್ಟಿವ್ ಆಗಿ ಮಾಡ್ಕೊಳ್ಬೇಕು, ಬಿಸಿಲು ಕೂತ್ಕೊಂಡು ವಿಟಮಿನ್ ಡಿ ಆ ಟ್ಯಾಬ್ಲೆಟ್ಸ್ ಗಳನ್ನ ತಗೋಬೇಕು, ಅವು ಊಟವನ್ನ ಹೆಲ್ತಿ ಡಯಟ್ ನ ಮ್ಯಾನೇಜ್ ಮಾಡ್ಕೊಂಡ್ರೆ ನಾ ಸಾಮಾನ್ಯವಾಗಿ ಆಸ್ಟಿಯೋಪೊರೋಸಿಸ್ ನ ಪ್ರೋಗ್ರೆಸ್ ಆಗದಂಗೆ ಪ್ರಿವೆಂಟ್ ಮಾಡ್ಕೋಬಹುದು, ಫ್ರಾಕ್ಚರ್ಸ್ ಗಳಾಗದಂಗೆ ನೋಡ್ಕೋಬಹುದು. ಮತ್ತೆ ಓವರ್ ಆಲ್ ಇಫ್ ಯು ಟೇಕ್ ಇದನ್ನ ತಗೊಂಡ್ರೆ ಬೋನ್ ಡೆನ್ಸಿಟಿ ಕಡಿಮೆ ಆಗದಂಗೆ ನೋಡ್ಕೋಬಹುದು. ಅದರಿಂದ ತಾವು ಈಗ ಮೂಳೆಗಳ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ, ಮೂಳೆಗಳು ಸುಮ್ಮನೆ ಗಟ್ಟಿಯಾಗಿ ಸದಾ ಇರುತ್ತೆ ಅಂತ ಅನ್ಕೋಬಾರ್ದು. ಮೂಳೆಗಳ ಬಗ್ಗೆ ಕಾಳಜಿ ಮಾಡಿಕೊಂಡು ಇದಿಷ್ಟು ಬದಲಾವಣೆಗಳನ್ನು ಮಾಡಿಕೊಂಡು ಮೂಳೆ ಗಟ್ಟಿ ಇಟ್ಕೊಂಡ್ರೆ 50 ವರ್ಷ ಆದ್ಮೇಲೆ ಸುಖವಾಗಿರ್ಬೋದು. ಯಾಕೆಂದ್ರೆ ಮೂಳೆ ಸೌದು, ಮೂಳೆ ಮೆತ್ತಗಾಗಿ, ಮೂಳೆಗಳಿಂದ ತೊಂದರೆ ಆಗತಕ್ಕಂತಹ ಪ್ರಾಬ್ಲಮ್ಗಳನ್ನ ಆಗದಂಗೆ ನೋಡ್ಕೊಳ್ಳೋದಕ್ಕೆ ಈ ಇಷ್ಟು ಸಿಂಪಲ್ ಮೆಥಡ್ಸ್ನ ಅಡಾಪ್ಟ್ ಮಾಡಿಕೊಂಡ್ರೆ ಈ ಫ್ರಾಕ್ಚರ್ ಆಗಿ ಸುಮ್ಮನೆ ಮತ್ತೆ ತೊಂದರೆ ಪಡ್ತಕ್ಕಂತಹ ಪ್ರಾಬ್ಲಮ್ಗಳನ್ನ ನಾವು ಅವಾಯ್ಡ್ ಮಾಡಬಹುದು. ಧನ್ಯವಾದಗಳು.